ಹಲೋ ಫ್ರೆಂಡ್ಸ್, ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಅದೇ ನೋಟ್ಬುಕ್ ಬಿಸ್ನೆಸ್. ಈ ನೋಟ್ಬುಕ್ಸ್ನ ಹೇಗೆ ತಯಾರು ಮಾಡೋದು ಅಂತ ಪೂರ್ತಿಯಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಕೂಡ ಬಿಸ್ನೆಸ್ ಟಿಪ್ಸ್, ಹಾಗೆಯೇ ಬಿಸ್ನೆಸ್ನ ಶುರು ಮಾಡೋದಕ್ಕೆ ಬೇಕಾದಂತಹ ಲೋನ್ ಪ್ರೊಸೀಡಿಂಗ್ಸ್, ಹಾಗೆಯೇ ಗೌರ್ಮೆಂಟ್ ಕಡೆಯಿಂದ ಇರುವಂತಹ ಸಬ್ಸಿಡಿಗಳು, ಇದರ ಜೊತೆಗೆ ಎಲ್ಲಿ ಮಷಿನರಿಗಳ ಆಫರ್ಗಳಿದೆ ಅನ್ನುವಂಥ ಎಲ್ಲ ಮಾಹಿತಿನೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ನಮ್ಮ ಕಾಂಟ್ಯಾಕ್ಟ್ ನಂಬರ್, ಹಾಗೆಯೇ ಮೇಲ್ ಐಡಿನ ಕೊಡಲಾಗುತ್ತೆ. ಅಂದರೆ ನೀವು ಶುರು ಮಾಡುವಂತಹ ಬಿಸ್ನೆಸ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಿತ್ತಂದ್ರೂ ಕೂಡ ನೀವು ನಮ್ಮ ಎಕ್ಸ್ಪರ್ಟ್ಗಳ ಜೊತೆಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಈ ವಿಡಿಯೋನ ನಾನು ತುಂಬ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋಗೆ 10,000 ಲೈಕ್ಸ್ನ ಟಾರ್ಗೆಟ್ ಆಗಿಟ್ಕೊಂಡಿದ್ದೀನಿ. ಹಾಗಾಗಿ ನೀವು ಕೂಡ ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸಹಾಯ ಮಾಡ್ತೀರಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ನೋಟ್ಬುಕ್ಸ್ನ ಹೆಚ್ಚಾಗಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಮಕ್ಕಳು ತುಂಬಾ ಉಪಯೋಗಿಸ್ತಾರೆ. ಹಾಗಾಗಿ ಸ್ಕೂಲ್ ಶುರು ಆಗ್ತಿದ್ದ ಹಾಗೆ ಈ ನೋಟ್ಬುಕ್ ಬಿಸ್ನೆಸ್ ತುಂಬಾ ಜಾಸ್ತಿ ಆಗಿರುತ್ತೆ. ನಮಗೆ ಹತ್ರ ಜೂನ್ ತಿಂಗಳಿಂದ ಹಿಡಿದು ಮಾರ್ಚ್ ತಿಂಗಳ ಕೊನೆವರೆಗೂ ಕೂಡ ಈ ನೋಟ್ಬುಕ್ ಸೇಲ್ಸ್ ತುಂಬಾ ಇರುತ್ತೆ. ಹೇಳಬೇಕಂದ್ರೆ 70% ಆಫ್ ದ ಸೇಲ್ ಜೂನ್ ಮತ್ತು ಜುಲೈ ತಿಂಗಳಲ್ಲಾಗುತ್ತೆ ಅಂತ ಹೇಳ್ಬೋದು. ಈ ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಮುಖ್ಯವಾಗಿ ನಮಗೆ 3 ಮಷಿನ್ಗಳು ಬೇಕು. ನಮಗೆ ಮೊದಲನೇದಾಗಿ ಕಟಿಂಗ್ ಮಷಿನ್ ಬೇಕಾಗುತ್ತೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ಪೇಪರ್ ರೋಲ್ಸ್ನ ತರೋದ್ರಿಂದ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡೋದಕ್ಕೆ ಕಟಿಂಗ್ ಮಷಿನ್ ನಮಗೆ ಅಗತ್ಯ ಆಗುತ್ತೆ. ಪ್ರತಿದಿನ ಇದು ಒಂದು 24 ಅವರ್ಸಲ್ಲಿ 5-6 ಕ್ವಿಂಟಲ್ನಷ್ಟು ಪೇಪರ್ನ ಕಟ್ ಮಾಡುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗೋದು ಲೆವೆಲ್ ಕಟಿಂಗ್ ಮಷಿನ್. ಸೊ ನಾವು ಯಾವ ನೋಟ್ಬುಕ್ಸ್ನ ಮಾಡ್ತಾ ಇದ್ದೀವೋ ಆ ಸೈಜಿನ ಪೇಪರ್ ಡೀಟೇಲ್ಸ್ನ, ಅಂದರೆ ಆ ಡಾಟಾನ ನಾವು ಸಿಸ್ಟಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಇದು ಆ ಸೈಜಿಗೆ ಕಟ್ ಮಾಡುತ್ತೆ. ಯಾಕೆಂದರೆ ಕೆಲವರು ಸ್ಮಾಲ್ ಬುಕ್ ಕೇಳ್ತಾರೆ, ಕೆಲವರು ಲಾಂಗ್ ಬುಕ್ ಕೇಳ್ತಾರೆ, ಇನ್ನು ಕೆಲವರು 100 ಪೇಜಸ್ಸು, ಮತ್ತು ಕೆಲವರು 200 ಪೇಜಸ್ ಕೇಳ್ತಾರೆ. ಸೊ ಆ ಸೈಜಿಗೆ ತಕ್ಕ ಹಾಗೆ ಮಾಡೋದಕ್ಕೆ ಈ ಲೆವೆಲ್ ಕಟಿಂಗ್ ಮಷಿನ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬರೋದು ಪಿನ್ ಮಷಿನ್. ಸೊ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ, ಥ್ರೆಡ್ ಮಷಿನ್ ಇರ್ತಾ ಇತ್ತು, ಅಂದರೆ ಈ ನೋಟ್ಬುಕ್ಸಲ್ಲೆಲ್ಲ ದಾರ ಹಾಕಿ ಕಟ್ಟಿರ್ತಿದ್ರು. ಸೊ ಆದರೆ ಈಗ ಅದಿಲ್ಲ, ಈಗೆಲ್ಲ ಪಿನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿರೋ, ಹೈ ಗೇಜ್ ಇರೋ ಪಿನ್ ಮಷಿನ್ಸ್ ಬೇಕಾಗುತ್ತೆ. ಸೊ ನಮಗೆ ಈ 3 ಮಷಿನ್ಗಳು ಬೇಕಾಗುತ್ತೆ. ಸೊ ಈ 3 ಮಷಿನ್ಗಳು ಕಾಂಬೋ ಆಗಿ ನಮಗೆ ಸುಮಾರು 2.5 ಲಕ್ಷ ರೂಪಾಯಿಗೆ ಸಿಗುತ್ತೆ. ನಾವು ಮೊದಲಿಗೆ ಹೇಳಿದಂಥ ಈ ಕಟಿಂಗ್ ಮಷಿನ್ ನೋಡೋದಾದರೆ 75,000 ಹಿಡಿದು 4 ಲಕ್ಷ ರೂಪಾಯಿವರೆಗೂ ಇದೆ. ಹಾಗೆ ಸಿಜ್ಜಿಂಗ್ ಮಷಿನ್ ಕೂಡ 55,000 ಹಿಡಿದು 2 ಲಕ್ಷ ರೂಪಾಯಿವರೆಗೂ ಇದೆ. ಹಾಗೆ ಪಿನ್ನಿಂಗ್ ಮಷಿನ್ ಮಾರ್ಕೆಟಲ್ಲಿ 25,000 ಹಿಡಿದು 1.5 ಲಕ್ಷ ರೂಪಾಯಿವರೆಗೂ ಇದೆ. ಸೊ ಮಾರ್ಕೆಟಲ್ಲಿ ನಮಗೆ ಸರ್ವಿಸ್ ಯಾರು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಹಾಗೆಯೇ ಯಾರು ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಿಕೊಂಡು ನಾವು ತಗೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಕಂಪನಿಗಳು ನಮಗೆ 1 ವರ್ಷದವರೆಗೂ ಮಾತ್ರ ಸರ್ವಿಸ್ ಕೊಡ್ತಾ ಇವೆ. ಸೊ ಹೇಳಬೇಕು ಅಂದರೆ ಗುಜರಾತ್, ವೆಸ್ಟ್ ಬೆಂಗಾಲ್, ಮುಂಬೈ ಈ ಸ್ಟೇಟ್ನವರು ಹೆಚ್ಚು ಸರ್ವಿಸ್ ಕೊಡ್ತಾ ಇದ್ದಾರೆ. ಹಾಗೆ ಹೈದರಾಬಾದಲ್ಲಿ ಕೂಡ ಈ ಪಿನ್ ಮಷಿನ್ಗಳಿಗೆ ಸಂಬಂಧಿಸಿದ ಹಾಗೆ indiamart.com ಅಲ್ಲಿ ಕೂಡ ಲಭ್ಯ ಇದೆ. ಸೊ ಅಲ್ಲೂ ಕೂಡ ತಗೋಬಹುದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗೋದು ರಾ ಮೆಟೀರಿಯಲ್. ನಾವು ಈ ನೋಟ್ಬುಕ್ಸ್ ಅನ್ನು ತಯಾರಿ ಮಾಡಬೇಕು ಅಂದರೆ ಹೆಚ್ಚಾಗಿ ನಾವು ವೈಟ್ ಪೇಪರ್ಸ್ನೇ ತಗೊಳ್ತೀವಿ. ಸೊ ಈ ವೈಟ್ ಪೇಪರ್ಸ್ ಅನ್ನೋದು ರೋಲ್ಸ್ ಅಥವಾ ಬಂಡಲ್ಸಲ್ಲಿ ಬರುತ್ತೆ. ಸೊ ಇದು 10 ಕೆಜಿ, 20 ಕೆಜಿ, 50 ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ. ಈ ಪೇಪರ್ ಮಿಲ್ಸ್ಗಳನ್ನ ನೀವು ಕೇಳಿರ್ತೀರಾ. ಸೊ ಈ ಪೇಪರ್ ಮಿಲ್ಸ್ನವರು ಹೋಲ್ಸೇಲರಿಗೆ ಮಾತ್ರ ಇವನ್ನ ಕೊಡ್ತಾ ಇರ್ತಾರೆ. ಸೊ ನಾವು ಅವರಿಂದ ಖರೀದಿ ಮಾಡಬಹುದು. ಹಾಗಾದರೆ ಆ ಹೋಲ್ಸೇಲಲ್ಲಿ ವೈಟ್ ಪೇಪರ್ಸ್ನ ಮಾರೋ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಅದು indiamart ವೆಬ್ಸೈಟಲ್ಲೇ ಸಿಗುತ್ತೆ. ಸೊ ನೀವು ಅಲ್ಲಿ ಸರ್ಚ್ ಮಾಡಿ ಅವ್ರನ್ನ ಸಂಪರ್ಕಿಸಬಹುದು. ಅಲ್ಲಿ ನಮಗೆ ಸೆಲ್ಲರ್ಸ್ ಡೀಟೇಲ್ಸ್ ಅಂತ ಎಲ್ಲ ಡೀಟೇಲ್ಸು ಸಿಗುತ್ತೆ. ನಾವು ಇನ್ಶಿಯಲ್ ಆಗಿರೋದ್ರಿಂದ ಈ ವೈಟ್ ಪೇಪರ್ಸ್ ಬಂಡಲ್ಸ್ನ ಒಂದು 10 ಕೆಜಿ, 20 ಕೆಜಿ ಲೆಕ್ಕದಲ್ಲಿ ತಗೋಬೇಕು. ಈಗ ಮಾರ್ಕೆಟಲ್ಲಿ 1 ಕೆಜಿಗೆ 60 ರೂಪಾಯಿಂದ ಶುರುವಾಗುತ್ತೆ. ಅಂದರೆ ಅದರ ಕ್ವಾಲಿಟಿ ಮೇಲೆ, ಅದರ ಗೇಜ್ ಎಷ್ಟಿದೆ, ಅದರ ಬ್ರೈಟ್ನೆಸ್ ಎಷ್ಟಿದೆ. ಸೊ ಹೀಗೆ ಪೇಪರ್ ಕ್ವಾಲಿಟಿ ಹೆಚ್ಚಾದಷ್ಟು ಅದರ ರೇಟು ಕೂಡ ಜಾಸ್ತಿ ಆಗುತ್ತೆ. ನೀವು ತಯಾರು ಮಾಡೋ ನೋಟ್ಬುಕ್ ತುಂಬ ಚೀಪ್ ಆಗಿರಬೇಕು, ಹಾಗೆ ಕಡಿಮೆ ಕ್ವಾಲಿಟಿದು ಇರಬೇಕು ಅಂದರೆ ನೀವು ತಗೊಳ್ಳುವಂತಹ ಪೇಪರು ಕೆಜಿಗೆ 60 ರೂಪಾಯಿ ಆಗಬಹುದು. ಅದೇ ನೀವು ಪೇಪರ್ 150 ರೂಪಾಯಿ ಕೆಜಿ ತಗೊಂಡ್ರೆ ನೀವು ಬುಕ್ಸ್ನ 40 ಅಥವಾ 50 ರೂಪಾಯಿಗೆ ಮಾರಬಹುದು. ಈ ದೊಡ್ಡ ದೊಡ್ಡ ಕಂಪನಿಗಳು ಬುಕ್ಸ್ನ $60 ಅಥವಾ 70 ರೂಪಾಯಿಗೆಲ್ಲ ಮಾರ್ತಾ ಇರುತ್ತವೆ. ತುಂಬಾ ಬ್ರೈಟ್ ಆಗಿರೋ ಪೇಪರ್ಸ್ನ ಉಪಯೋಗಿಸ್ತಾ ಇರುತ್ತವೆ. ಹಾಗಾಗಿನೇ ಆ ಕ್ವಾಲಿಟಿ ಜಾಸ್ತಿ ಇರೋದಕ್ಕೆ ಆ ನೋಟ್ಬುಕ್ ಪ್ರೈಸ್ ಕೂಡ ಜಾಸ್ತಿ ಆಗಿರುತ್ತೆ. ನೀವು ಇನ್ಶಿಯಲ್ ಶುರು ಮಾಡ್ತಾ ಇರೋದ್ರಿಂದ 60 ರೂಪಾಯಿ ಕೆಜಿ ಇರುವಂತಹ ಪೇಪರ್ಗಳನ್ನ ತಗೊಂಡು ಶುರು ಮಾಡಬಹುದು. ಇದು ಕೂಡ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಇದು indiamart.com ವೆಬ್ಸೈಟ್ ಅಲ್ಲಿ ಈ ಸೆಲ್ಲರ್ಸ್ ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಮಷಿನ್ಗಳು ಎಲ್ಲಿ ಸಿಗುತ್ತೆ, ಯಾರ ಹತ್ರ ಸಿಗುತ್ತೆ ಅನ್ನೋ ಡೀಟೇಲ್ಸ್, ಹಾಗೆ indiamart ಅಲ್ಲಿ ಈ ವೈಟ್ ಪೇಪರ್ ಸೆಲ್ಲರ್ಸ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸ್ಕೋಬಹುದು. ನಂತರ ನಮಗೆ ಬೇಕಾಗೋದು ಈ ಬುಕ್ಸ್ ಮೇಲೆ ಸ್ಟ್ರಾಂಗ್ ಆಗಿರುವಂತಹ ಕವರ್ಗಳು. ಇದು ತುಂಬಾ ಥಿಕ್ ಆಗಿರುತ್ತೆ. ಸೊ ಈ ಕವರ್ನು ಕೂಡ ನಾವೇ ತಯಾರು ಮಾಡ್ಕೋಬೇಕಾಗುತ್ತೆ. ಇದು ಸಹ ನಮಗೆ ಲೋಕಲಲ್ಲಿರುವಂತಹ ಪ್ರಿಂಟಿಂಗ್ ಪ್ರೆಸ್ನವ್ರನ್ನ ಕೇಳಿದ್ರೆ ಹೇಳ್ತಾರೆ. ಅವ್ರು ನಮಗೆ ನಾರ್ಮಲ್ ಪ್ರಿಂಟಿಂಗಾ ಅಥವಾ ಕಲರ್ ಪ್ರಿಂಟಿಂಗ್ ಬೇಕಾ ತಿಳಿಸ್ತಾರೆ. ಇದನ್ನು ಸಹ ನಮಗೆ 1 ಕೆಜಿ 70-80 ರೂಪಾಯಿವರೆಗೂ ಇರುತ್ತೆ. ಹಾಗೆ ಈ ಕವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಲೋಕಲಲ್ಲಿರುವಂತಹ ಈ ಪ್ರಿಂಟಿಂಗ್ ಪ್ರೆಸ್ನವರು ನಮಗಿದ್ನ ತಯಾರು ಮಾಡಿಕೊಡ್ತಾರೆ.
ಅಥವಾ ಈ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗಳಂತೇನಿದೆಯೋ ಅಲ್ಲೂ ಕೂಡ ಈ ಪ್ರಸ್ತವರು ಇರ್ತಾರೆ. ಸೊ ಅವರು ಕೂಡ ಇದನ್ನ ತಯಾರಿ ಮಾಡಿಕೊಡ್ತಾರೆ. ನೀವು ತುಂಬಾ ಬಲ್ಕ್ ಆಗಿ ಇದನ್ನ ಮಾಡಿಸ್ಬೇಕು ಅಂತಂದ್ರೆ ಈ ಪ್ರಿಂಟಿಂಗ್ ಪ್ರೆಸ್ನವ್ರನ್ನ ಕೇಳಿದ್ರೆ ಯಾರ ಆ ತರದ ಸರ್ವಿಸ್ ನ ಕೊಡ್ತಾ ಇದಾರೆ ಅಂತ ಅವ್ರ ಡೀಟೇಲ್ಸ್ ನ ತಿಳಿಸ್ತಾರೆ. ಸೊ ನೀವು ಅವ್ರನ್ನ ಸಂಪರ್ಕ ಮಾಡೋದ್ರ ಮೂಲಕ ಅದನ್ನ ತಯಾರಿ ಮಾಡಿಸ್ಕೋಬಹುದು. ಇನ್ನು ನಾವು ಕೊಂಡ್ಕೊಳ್ಳೋ ಪೇಪರ್ ಬಗ್ಗೆ ನೋಡೋದಾದ್ರೆ ಇಂಡಿಯಾದಲ್ಲಿ ನಾವು ಎಲ್ಲಿ ಕೊಂಡ್ಕೊಂಡ್ರು ಈ GSML ಅನ್ನೇ ನೀಡ್ತಾರೆ. ಅಂದ್ರೆ ಈ ಪೇಪರ್ಗಳ ಕ್ವಾಲಿಟಿನ ಈ GSML ಅನ್ನೇ ಅಳಿತಾರೆ. ಈ GSM ಅನ್ನೋದು ಹೆಚ್ಚಾಗ್ತಾ ಇದ್ರೆ ಪೇಪರ್ ಪ್ರೈಸ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಈ ಬಂಡಲ್ಸ್ ಕೆಜಿಗೆ 140 ರೂಪಾಯಿ ವರೆಗೂ ಇದೆ. ಈ GSM ಮೇಲೆನೆ ಅಂದ್ರೆ ಕ್ವಾಲಿಟಿ ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಇನಿಷಿಯಲ್ ಅಲ್ಲಿ ಕೆಜಿಗೆ 60 ರೂಪಾಯಿ ಬಂಡಲ್ ತಗೊಂಡು ನಾವು ಈ ಮಷಿನ್ಗಳಲ್ಲಿ ಮಾಡೋದು ಒಳ್ಳೇದು. ಇನ್ನು ನಾವು ಈ ನೋಟ್ಬುಕ್ಸ್ ನ ತಯಾರಿ ಮಾಡಬೇಕಾದ್ರೆ ವೇಸ್ಟೇಜ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾವು ಸುಮಾರು 1 ಕೆಜಿ ಪೇಪರ್ ರೋಲ್ನ ತಗೊಂಡು ತಯಾರು ಮಾಡ್ತಾ ಇದ್ವಿ ಅಂದ್ರೆ ಅದರಲ್ಲಿ 850 ಗ್ರಾಂ ಒಂದು ನೋಟ್ಬುಕ್ ಆಗುತ್ತೆ. ಇನ್ನು 100 ರಿಂದ 150 ಗ್ರಾಂ ವೇಸ್ಟೇಜ್ ಆಗುತ್ತೆ. ಇದು ತುಂಬಾ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿರುತ್ತೆ. ಆದ್ರೂ ಇದು ತುಂಬಾ ಚಿಕ್ಕ ಚಿಕ್ಕ ಪ್ರಮಾಣ ಅಂತ ನಾವು ಇದನ್ನ ಬಿಸಾಡ್ಬಿಡ್ತೀವಿ, ಇಲ್ಲ ಡಸ್ಟ್ಬಿನ್ಗೆ ಹಾಕ್ತೀವಿ, ಇಲ್ಲ ಅದನ್ನ ನಾವು ಲೆಕ್ಸೋದೇ ಇಲ್ಲ. ಆದ್ರೆ ಈ ವೇಸ್ಟೇಜ್ ಅನ್ನು ಕೂಡ ನಾವು ಮಾರಾಟ ಮಾಡಬಹುದು. ಈ ವೇಸ್ಟೇಜ್ ನಾವು ಕೆಜಿಗೆ 10 ರಿಂದ 15 ರೂಪಾಯಿಗೆ ಮಾರಬಹುದು. ಇದನ್ನ ಫ್ರೂಟ್ಸ್ ಮಾರ್ಕೆಟ್ ಅವರು, ಹಾಗೇನೆ ಕೊರಿಯರ್ ಸರ್ವಿಸ್ನವರು, ಹಾಗೇನೆ ಈ ಡೆಲಿಕೇಟ್ ಐಟಮ್ಸ್ಗಳನ್ನ ಪ್ಯಾಕಿಂಗ್ ಮಾಡಿ ಕಳಿಸುವಾಗ ಬಳಸುವಂತವರು, ಹಾಗೇನೆ ಗ್ಲಾಸ್ ಇಂಡಸ್ಟ್ರಿ ಅವರು, ಸೊ ಇವರು ಇವುಗಳನ್ನ ಕೊಂಡ್ಕೊಳ್ತಾರೆ. ಅವರೇ ನೇರವಾಗಿ ನಮ್ಮ ಹತ್ರಕ್ಕೆ ಬಂದು ಇರುವಂತ ಅಷ್ಟೋ ವೇಸ್ಟೇಜ್ನ ಅವರೇ ಕೊಂಡ್ಕೊಂಡು ಹೋಗ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಈಗ ಕೆಜಿಗೆ ಇದು 10 ರಿಂದ 15 ರೂಪಾಯಿ ವರೆಗೂ ಮಾರ್ತಾ ಇದ್ದಾರೆ. ನಾವು ಈ ವೈಟ್ ಪೇಪರ್ಸ್ ಬುಕ್ಸ್ನ ಮಾಡೋ ರೀತಿನೇ ಕಲರ್ ಪೇಪರ್ ಬುಕ್ಸ್ನ ಮಾಡಬಹುದು. ಸೊ ಈ ಕಲರ್ ಪೇಪರ್ ಬುಕ್ಸ್ನ ನಾವು ಮಾಡಬೇಕು ಅಂತಂದ್ರೆ ಕಲರ್ ಪೇಪರ್ಸ್ನ ತಗೋಬೇಕಾಗುತ್ತೆ. ಸೊ ಅದು ನಮ್ಮ ಕೆಜಿಗೆ ಮಾರ್ಕೆಟ್ ಅಲ್ಲಿ 15 ರೂಪಾಯಿಂದ 70 ರೂಪಾಯಿ ವರೆಗೂ ಇದೆ. ಮಾರ್ಕೆಟ್ ಅಲ್ಲಿ ಈ ಬುಕ್ಸ್ ತಯಾರಿ ಮಾಡೋರ್ಗೆ ಇದು ಕೂಡ ಒಂದು ಇನ್ಕಮ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಬಿಸ್ನೆಸ್ ಗೆ ರಿಜಿಸ್ಟ್ರೇಷನ್ ಏನಾದ್ರೂ ಇರುತ್ತೆ ಅಂತ ಕೇಳೋದಾದ್ರೆ ಖಂಡಿತವಾಗಿ ರಿಜಿಸ್ಟ್ರೇಷನ್ ಇರುತ್ತೆ. ಹಾಗೇನೆ ನಾವು ಈ ಬಿಸ್ನೆಸ್ ಗೆ GST ಫೈಲ್ ಮಾಡ್ಕೋಬೇಕಾಗುತ್ತೆ. ನೀವು ಲೋಕಲ್ ಅಲ್ಲಿರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಈ GST ನಂಬರ್ ನ ತಗೋಬೇಕಾಗುತ್ತೆ. ಸೊ ಈ GST ನಂಬರ್ ಹಾಗೇನೆ ಟಿನ್ ನಂಬರ್ ಜೊತೆಗೆ ನೀವು ನಿಮ್ಮ ವ್ಯಾಪಾರನ ಮಾಡಬೇಕಾಗುತ್ತೆ. ಹಾಗೆ 40 ಲ್ಯಾಕ್ಸ್ಗಿಂತನೂ ಜಾಸ್ತಿ ನೀವು ಸೇಲ್ ಮಾಡ್ತಾ ಇದ್ರೆ ಖಂಡಿತವಾಗಿ ನೀವು GST ನ ಫೈಲ್ ಮಾಡಲೇಬೇಕಾಗುತ್ತೆ. ಹಾಗೆ ನೀವು ಇದಕ್ಕೆ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಚಂದ್ರ ಬುಕ್ಸ್, ಸೂರ್ಯ ಬುಕ್ಸ್ ಅಂತ ಇರುತ್ತೆ. ಅಂದ್ರೆ ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರಿಂದ ಈ ಬುಕ್ಸ್ ಅನ್ನೋ ಹೆಸರನ್ನ ಹಾಕೊಂಡು ನೀವು ಮಾಡ್ಕೋಬಹುದು. ಆ ಹೆಸರನ್ನ ನೀವು ಬುಕ್ ನ ಕವರ್ ಪೇಜ್ ಮೇಲೆ ಪ್ರಿಂಟ್ ಮಾಡಿಸ್ಕೋಬಹುದು. ಹಾಗೇನೆ ನಿಮ್ಮ ಹತ್ರ ಯಾವ್ಯಾವ ಬುಕ್ಸ್ ಗಳಿದೆ ಅನ್ನುವಂತ ಡೀಟೇಲ್ಸ್ ನ ಆ ಕವರ್ ಪೇಜ್ ನ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಪ್ರಿಂಟ್ ಮಾಡಿಸಬೇಕಾಗುತ್ತೆ. ಜೊತೆಗೆ 100 ಗ್ರಾಮ್ಸ್, 200 ಗ್ರಾಮ್ಸ್ ಅಥವಾ 50 ಪೇಜಸ್ ಬುಕ್ ಇರಬಹುದು, 100 ಪೇಜಸ್ ಬುಕ್ ಇರಬಹುದು. ಸೊ ಈ ತರದ ಆಡ್ ಗಳನ್ನ ನೀವಲ್ಲಿ ಕೊಟ್ಕೋಬಹುದು. ಇದರ ಜೊತೆಗೆ ನೀವು ನಿಮ್ಮ ಆಫೀಸ್ ನಂಬರ್, ಕಸ್ಟಮರ್ ಕೇರ್ ನಂಬರ್ ಹಾಗೆ ಪರ್ಸನಲ್ ನಂಬರ್ ಕೂಡ ಕೊಡಬಹುದು. ಯಾಕೆಂದ್ರೆ ಯಾರಿಗಾದ್ರೂ ಹೋಲ್ಸೇಲ್ ಆಗಿ ಬೇಕಿತ್ತು ಅಂದ್ರೆ ಅವರು ಈ ನಂಬರ್ ನ ನೋಡ್ಕೊಂಡು ನೇರವಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅವರು ಪರ್ಚೇಸ್ ಮಾಡ್ತಾರೆ. ನಮ್ಗೆ ಇನಿಷಿಯಲ್ ಆಗಿ ಇದು ಒಳ್ಳೆ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ಬುಕ್ಸ್ ಹಿಂದ್ಗಡೆನೆ ನಮ್ಮ ಡೀಟೇಲ್ಸ್ ಎಲ್ಲ ನಾವು ಕೊಡೋದ್ರಿಂದ ಬುಕ್ ಸ್ಟಾಲ್ ಅವರು ಯಾರ್ಯಾರಿಗೆ ಏನೇನು ಆರ್ಡರ್ ಬೇಕಿರುತ್ತೋ ಅವರು ನೇರವಾಗಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅದನ್ನ ತಗೊಳ್ತಾರೆ. ನಮ್ಗೆ ಈ ಬುಕ್ಸ್ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಬರುತ್ತೆ ಅನ್ನೋದು ನೋಡೋದಾದ್ರೆ, ನಾವು ಮೊದಲನೇದಾಗಿ ಈ ವೈಟ್ ಪೇಪರ್ ರೋಲ್ಸ್ ನ ಖರೀದಿ ಮಾಡ್ತೀವಿ. ಅದು 60 ರೂಪಾಯಿ ಕೆಜಿ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ವೈಟ್ ಪೇಪರ್ ರೋಲ್ಸ್ ಇರುತ್ತೆ, ಹಾಗೇನೆ ರೂಲ್ ಪೇಪರ್ ರೋಲ್ಸ್ ಇರುತ್ತೆ, ಅದರಲ್ಲೂ ಕೂಡ ಡಬಲ್ ರೂಲ್ಸ್ ಪೇಪರ್ ಇರುತ್ತೆ, ಹಾಗೇನೆ 4 ರೂಲ್ಸ್ ಪೇಪರ್ ಇರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಆಗಿರೋ ರೂಲ್ಸ್ ಗಳಿರುತ್ತೆ. ಹೀಗೆ ನಮ್ಗೆ ಯಾವ್ದು ಬೇಕೋ ಆ ರೋಲ್ ನ ಆರ್ಡರ್ ಮಾಡೋದು, ನಂತರ ಅದನ್ನ ಮಿಷಿನ್ ಗಳಿಗೆ ಹಾಕೋದು, ಹಾಗೇನೆ ಸೈಜ್ ಕಟಿಂಗ್ ಮಾಡೋದು, ನಂತರ ಅವನ ಪಿನ್ ಮಷಿನ್ ಅಲ್ಲಿ ಹಾಕಿ ಬುಕ್ಸ್ ನ ಫೋಲ್ಡ್ ಮಾಡೋದು. ಇದು ತುಂಬಾ ಸುಲಭ ಅಂತ ಹೇಳಬಹುದು. ನಾವು ನೋಡೋದಾದ್ರೆ ಈ ಪೇಪರ್ ರೋಲ್ಸ್ ಪ್ರಕಾರ ದಿನಕ್ಕೆ ಸುಮಾರಾಗಿ ಒಂದು 400 ರಿಂದ 500 ಕೆಜಿ ಅಷ್ಟು ಬುಕ್ಸ್ ನ ನಾವು ತಯಾರು ಮಾಡಬಹುದು. ಸೊ ನಾವೀಗ ಮಾರ್ಕೆಟ್ ಅಲ್ಲಿ ನೋಡೋ ಹಾಗೆ 100 ಪೇಜಸ್ ಹಾಗೇನೆ 200 ಪೇಜಸ್ ನ ತಯಾರು ಮಾಡೋದು ಕೂಡ ಹೀಗೇನೆ. ನಾವು ಈ ಮಷಿನ್ ನಾನ್ ಸ್ಟಾಪ್ ಆಗಿ 12 ಅವರ್ಸ್ ವರೆಗೂ ರನ್ ಮಾಡಬಹುದು. ಯಾವುದೇ ಸರ್ವಿಸ್ ಮಾಡಿಸಬೇಕು ಅನ್ನೋ ತೊಂದರೆನೂ ಇರೋದಿಲ್ಲ. ಇದರಲ್ಲಿ ಲಾಭ ಎಷ್ಟು ಅಂತ ನೋಡೋದಾದ್ರೆ ನಮಗೆ ರೋಲ್ಸ್ ಸುಮಾರು 60 ರೂಪಾಯಿ ಕೆಜಿ ಬೀಳುತ್ತೆ. ಹಾಗೇನೆ ಇದರಲ್ಲಿ ಇರುವಂತ ವೇಸ್ಟೇಜ್ ನ ಲೆಕ್ಕ ಹಾಕೊಂಡ್ರೆ ಅದು ಒಂದು 15 ರೂಪಾಯಿ. ಸೊ ಅಲ್ಲಿಗೆ 75 ರೂಪಾಯಿ ಆಯ್ತು. ಇದರ ಜೊತೆಗೆ ಮಷಿನರಿಗಳು, ಕಟ್ಟಿಂಗು, ಪಿನ್ನು, ಫೋಲ್ಡಿಂಗು, ಸೊ ಇದೆಲ್ಲ ಸೇರಿ ಪ್ಲಸ್ ಟ್ಯಾಕ್ಸ್ ಕೂಡ ಸೇರಿದ್ರೆ ಅದು ಒಂದು 15 ರಿಂದ 20 ರೂಪಾಯಿ ವರೆಗೂ ಆಗುತ್ತೆ. ಸೊ ಅಲ್ಲಿಗೆ 1 ಕೆಜಿ ಬುಕ್ ತಯಾರಾಗೋದಕ್ಕೆ ನಮಗೆ ಬೇಕಾಗುವಂತ ಖರ್ಚು 100 ರೂಪಾಯಿ. ಸೊ ಈ 1 ಕೆಜಿಲಿ ಸುಮಾರು 8 ರಿಂದ 10 ಬುಕ್ಸ್ ಬರುತ್ತೆ. ಸೊ ಒಂದು ಬುಕ್ MRP 25 ರೂಪಾಯಿಂದ 30 ರೂಪಾಯಿ ವರೆಗೂ ನೀವು ಮಾರಬಹುದು. ನಿಮಗೆ ಪ್ರತಿ ಬುಕ್ಕಿಗೆ ಎಲ್ಲಾ ಖರ್ಚು ಸೇರಿಸಿದ್ರು 10 ರೂಪಾಯಿ ಆಗುತ್ತೆ. ಅಂದ್ರೆ ನೀವು ಇದನ್ನ ರಿಟೇಲ್ ಆಗೂ ಕೊಡಬಹುದು ಅಥವಾ ಹೋಲ್ಸೇಲ್ ಆಗೂ ಕೊಡಬಹುದು. ರಿಟೇಲ್ ಅಲ್ಲಿ ಇದನ್ನ 25 ರೂಪಾಯಿಂದ 30 ರೂಪಾಯಿ ವರೆಗೂ ಮಾರ್ತಾರೆ. ಅದೇ ನೀವು ಹೋಲ್ಸೇಲ್ ಗೆ ಕೊಡ್ತೀರಾ ಅಂತ ಆಯ್ತು ಅಂದ್ರೆ ನಿಮಗೆ ಪ್ರತಿ ಒಂದು ಬುಕ್ಕಿಗೆ 10 ರೂಪಾಯಿ ಖರ್ಚಾಯ್ತು ಅಂದ್ರೆ ನೀವು ಹೋಲ್ಸೇಲ್ ಗೆ 20 ರೂಪಾಯಿ ಮಾರಬಹುದು. ಸೊ ಅಲ್ಲಿಗೆ ನಿಮಗೆ ಪ್ರತಿ ಬುಕ್ಕಿಗೆ 10 ರೂಪಾಯಿ ಲಾಭ ಆಗುತ್ತೆ. ಸೊ ಹೀಗೆ ನೀವು ದಿನಕ್ಕೆ ಒಂದು 300 ರಿಂದ 400 ಬುಕ್ಸ್ ನ ನೀವು ಆರಾಮಾಗಿ ತಯಾರು ಮಾಡಬಹುದು. ಅಲ್ಲಿಗೆ ದಿನಕ್ಕೆ ನೀವು ಒಂದು 4,000 ರಿಂದ 5,000 ರೂಪಾಯಿ ವರೆಗೂ ಲಾಭ ಗಳಿಸಬಹುದು. ಒಂದ್ ವೇಳೆ ನೀವು ರಿಟೇಲ್ ಔಟ್ಲೆಟ್ ಗಳಿಗೆ ಕೊಡೋದಾದ್ರೆ ಒಂದು 20 ರಿಂದ 25 ರೂಪಾಯಿ ವರೆಗೂ ನೀವು ಕೊಡಬಹುದು. ಸೊ ಅವ್ರ ಅದನ್ನ 30 ರೂಪಾಯಿಗೆ ಮಾರ್ಕೋತಾರೆ. ಅಥವಾ ನೀವೇ ಒಂದು ಸ್ವಂತ ಬುಕ್ ಸ್ಟಾಲ್ ಇಟ್ಟು ಕೂಡ ಮಾರಬಹುದು. ಸೊ ಅಲ್ಲೂ ಕೂಡ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ.
ಇನ್ನು ಇದರ ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ನೀವು ಲೋಕಲ್ ಅಲ್ಲಿರೋ ಬುಕ್ ಶಾಪ್ಸ್ ಗಳಿಗೆ ಉನ್ನ ಕೊಡ್ಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ನಿಮ್ಮ ಹತ್ರದಲ್ಲಿರೋ ಸ್ಕೂಲ್ಗಳ ಹೆಚ್ಚಿನ ಜೊತೆಗೆ ನೀವು ಮಾತಾಡಬೇಕು. ಅಂದ್ರೆ ಪೇಪರ್ ಗಳ ಬಗ್ಗೆ, ಬುಕ್ಸ್ ಗಳ ಬಗ್ಗೆ, ಎಷ್ಟು ಕ್ವಾಲಿಟಿ ಆಗಿದೆ, ಎಷ್ಟು ಸೈಜ್ ಅಲ್ಲಿ ಇದೆ, ಹಾಗೆ ಎಷ್ಟು ಪೇಜಸ್ ಇದೆ ಬುಕ್ ಅಲ್ಲಿ, ಹಾಗೆ ಹೊರಗಡೆ ಅವರು ಬೇರೆಯವ್ರು ಕೊಡೋದಕ್ಕಿಂತಲೂ ಕೂಡ ಎಷ್ಟು ಕ್ವಾಲಿಟಿ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳಬೇಕು. ಸಾಧ್ಯ ಆದ್ರೆ ಮಕ್ಕಳಿಗೆ ಆ ಸ್ಯಾಂಪಲ್ಸ್ನು ಕೊಡಬೇಕು. ಜೊತೆಗೆ ಲೋಕಲ್ ಅಲ್ಲಿರೋ ಕಿರಾಣಿ ಶಾಪ್ಗಳು, ಸ್ಟೇಷನರಿ ಶಾಪ್ಗಳಲ್ಲೂ ಕೊಡಬಹುದು. ನಿಮ್ಗೆ ತುಂಬಾ ಸುಲಭವಾಗಿ ಕಡಿಮೆ ಬಂಡವಾಳದಲ್ಲೇ ಒಳ್ಳೆ ಲಾಭ ಗಳಿಸುವಂತದ್ದಾಗುತ್ತೆ. ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ಇನ್ಶಿಯಲ್ ಆಗಿ ನಮಗೆ ಮಷಿನ್ಸ್ ಗೆ ಅಂತ ಒಂದು 2 ಲಕ್ಷ ರೂಪಾಯಿ ಬೇಕಾಗುತ್ತೆ. ಹಾಗೆ ರಾ ಮೆಟೀರಿಯಲ್ಸ್, ಹಾಗೆ ಇದಕ್ಕೆ ಸಂಬಂಧಿಸಿದಂತಹ ಪ್ರಿಂಟಿಂಗ್ ನ ಲೆಕ್ಕ ಹಾಕಿದ್ರೆ ಒಂದು 50,000 ರೂಪಾಯಿ ಬೇಕಾಗುತ್ತೆ. ಹಾಗೆ ಈ ಶಾಪ್ ನ ಇಡಬೇಕು ಅಂದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಈ ಎಲ್ಲಾ ಮಷಿನ್ ಗಳನ್ನು ಇಡಬೇಕು ಅಂದ್ರೆ ತುಂಬಾ ದೊಡ್ಡ ಶಾಪ್ ಬೇಕಾಗತ್ತಲ್ವಾ ಅಂತ. ಈ ಬಿಸ್ನೆಸ್ ಮಾಡೋ ತುಂಬಾ ಜನ ಹೇಳೋದೇನು ಅಂತಂದ್ರೆ ಒಂದು 150-200 ಅಡಿ ಜಾಗ ಬೇಕಾಗುತ್ತೆ ಅಂತ. ಯಾಕಂದ್ರೆ ಇದರಲ್ಲಿ ಸ್ಟಾಕ್ ಹೆಚ್ಚಾಗಿರೋದ್ರಿಂದ ಇಷ್ಟು ಜಾಗ ನಮಗೆ ಕಡ್ಡಾಯವಾಗಿ ಬೇಕಾಗುತ್ತೆ ಅಂತ. ಹಾಗೆ ಕೆಲವು ಜನ ಇವನ್ನ ಶಟರ್ ಅಲ್ಲಿ ಇಡ್ತಾರೆ, ಹಾಗೆ ಸ್ಟಾಕ್ ಅನ್ನ ಇಡೋದಕ್ಕೆ ಇನ್ನೊಂದು ಗೋಡಾಂತರದನ್ನ ರೆಂಟ್ ಗೆ ತಗೊಳ್ತಾರೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಒಂದು 150-200 ಅಡಿ ಜಾಗನ ಸ್ಟಾಕ್ ಇಡೋದಕ್ಕೋಸ್ಕರನೇ ಹುಡುಕೊಂಡ್ರೆ ತುಂಬಾ ತುಂಬಾ ಒಳ್ಳೇದು. ಸೊ ಅದಕ್ಕೆ ನೀವು ಮಿನಿಮಮ್ 150 ಅಡಿ ಜಾಗ ಇರುವಂತದನ್ನ ತಗೊಳ್ಳೋದು ಒಳ್ಳೇದು. ನೀವು ಈ ಬುಕ್ಸ್ ನ 100 ಪೇಜಸ್, 150 ಪೇಜಸ್, 200 ಪೇಜಸ್ ತರ ತಯಾರು ಮಾಡಬಹುದು. ಹಾಗೆ ಈ ಬುಕ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ನಾವು ಕಲರ್ಸ್ ಗಳನ್ನ ಬಳಸಬಹುದು. ಅಂದ್ರೆ ಆಯಿಲ್ ಪೇಂಟ್ ಇರಬಹುದು, ಹಾಗೆ ಈ ಡಿಜಿಟಲ್ ಫ್ರೇಮ್ ಗಳು ಬರುತ್ತೆ, ಇವುಗಳನ್ನೆಲ್ಲ ನಾವು ಆ ಬುಕ್ಸ್ ನ ಕವರ್ ಪೇಜ್ ಮೇಲೆ ಉಪಯೋಗಿಸಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇತ್ತೀಚೆಗೆ ಜನ ಈ ಕವರ್ ಪೇಜ್ ಮೇಲೆ ಸ್ಪೋರ್ಟ್ಸ್ ಮ್ಯಾನ್ ಗಳು, ಹಾಗೆ ಅಬ್ದುಲ್ ಕಲಾಂ ರಂತಹ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಜನ ಅವ್ರನ್ನ ತುಂಬಾ ಇಷ್ಟಪಡ್ತಿರೋದ್ರಿಂದ ಬುಕ್ಸ್ ನ ಕೂಡ ಕೊಂಡ್ಕೊಳ್ತಾರೆ ಅನ್ನೋ ರೀಸನ್ ಇಂದ ಸೊ ಇವನ್ನ ಈ ರೀತಿಯಾಗಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ಈ ಫೋಟೋಗಳನ್ನ ಕಲರ್ಸ್ ಮೂಲಕ ತುಂಬಾ ಅಟ್ರಾಕ್ಟಿವ್ ಆಗಿ ಪ್ರಿಂಟ್ ಮಾಡುವಂತದನ್ನ ನಾವು ನೋಡಬಹುದು. ಹಾಗೇನೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಕವರ್ ಪೇಜ್ ಮೇಲೆ ಗೊಂಬೆಗಳನ್ನು ಕೂಡ ಪ್ರಿಂಟ್ ಮಾಡಲಾಗ್ತಾ ಇದೆ. ಸೊ ಇದೆಲ್ಲ ಮಕ್ಕಳನ್ನಾಗ್ಲಿ ಅಥವಾ ಜನರನ್ನಾಗ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬಹುದು. ಸೊ ಇತ್ತೀಚೆಗೆಲ್ಲ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ, ಸೊ ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭ ಗಳಿಸಬಹುದು. ನಾವು ಸಾಮಾನ್ಯವಾಗಿ ಬೇರೆ ಬಿಸ್ನೆಸ್ ಗಳನ್ನ ನೋಡಿದ್ರೆ 5-7 ಲಕ್ಷ ರೂಪಾಯಿ ವರೆಗೂ ಬಂಡವಾಳ ಬೇಕಾಗುತ್ತೆ. ಆದ್ರೆ ಈ ಬಿಸ್ನೆಸ್ ನಲ್ಲಿ ನಮಗೆ ಬಂಡವಾಳ 3 ಲಕ್ಷ ರೂಪಾಯಿ ಆದ್ರೆ ಸಾಕು. ಹಾಗೆ ಲಾಭ ಕೂಡ ದಿನಕ್ಕೆ 4-5 ಸಾವಿರ ರೂಪಾಯಿ ವರೆಗೂ ಆಗುತ್ತೆ. ಆದ್ರೆ ಈ ಬಿಸ್ನೆಸ್ ಬರೀ ಸೀಸನಲ್ ಮಾತ್ರ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂಡ್ರೆ ಆ 2 ತಿಂಗಳಲ್ಲಿ ಮಾತ್ರನೇ 4-5 ಲಕ್ಷ ರೂಪಾಯಿ ವರೆಗೂ ಗಳಿಸಬಹುದು. ಅದಾದ ನಂತರ ನಮಗೆ ಆಗಸ್ಟ್ ಇಂದ 50% ಸೇಲ್ ಇರುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳು ಕೂಡ 50% ಸೇಲ್ ಇರುತ್ತೆ. ಹಾಗೆ ಇದರ ಜೊತೆಗೆ ಬೇರೆ ತರದ ಬುಕ್ಸ್ ಗಳು ಕೂಡ, ಅಂದ್ರೆ ವೈಟ್ ಪೇಜಸ್ ಇರ್ಬೋದು, ರೂಲ್ ಪೇಜಸ್, ಹಾಗೆ 2 ರೂಲ್, 4 ರೂಲ್, ಸೊ ಈ ತರದ ಸೇಲ್ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಲಾಭ ಚೆನ್ನಾಗೇ ಇರುತ್ತೆ. ಸೊ ಫ್ರೆಂಡ್ಸ್, ಇದು ನೋಟ್ ಬುಕ್ ಬಿಸ್ನೆಸ್. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ನಾನು ನಿಮಗೆ ತಿಳಿಸಿದೀನಿ. ಆದ್ರೂ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಿತ್ತು ಅಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ.